ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಹರಿಯಣ್ಣ ಮಲ್ಲಿಕಾಕ ಅವ್ರಿಗೇನೋ ಆಗಬಾರ್ದು ಅವರಿಂದ ಮನೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಸುಮ್ಮನೆ ಇದಾರೆ ಭಾರತಿ ಇಲ್ಲಿ ಪರಿಸ್ಥಿತಿನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಭಾರತಿ ಇದೆಲ್ಲ ಆಗ್ತಿರೋದು ಕರಣ್ ಬಾವ ಮಾಡಿರೋ ಒಂದ್ ತಪ್ಪಿಂದ ಅವ್ರೊಬ್ರು ಸರಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಭಾರತಿ ನಮ್ಗೆಲ್ಲ ಗೊತ್ತಿದ್ರು ಕೂಡ ನಾವೇನು ಮಾಡೋದಕ್ಕಾಗಲ್ಲ ನಾವಿದನ್ನ ಒಪ್ಕೊಂಡ್ಲೇಬೇಕು ಅಲ್ಲ ಭೀಮಾ ನೀನು ನಾನು ಇದನ್ನೆಲ್ಲ ಸಹಿಸ್ಕೋಬಹುದು ಆದ್ರೆ ಬಲರಾಮ್ ಮಂಗಲ್ ರೇಷ್ಮಾ ಆಂಟಿ ಹೇಗ್ ಸಹಿಸ್ಕೋತಾರೆ ಅವ್ರಿಗೆ ವಯಸ್ಸಾಗಿದೆ ಈ ಟೈಮಲ್ಲಿ ಕರಣ್ ಬಾವ ಅವ್ರ ಜೊತೆ ಇರ್ಬೇಕು ಆದ್ರೆ ಅವ್ರು ಎಲ್ಲ ಬಿಟ್ಟು ಹೋಗಿದ್ದಾರೆ ಎಲ್ಲಾನು ಬಲರಾಮ್ ಮಂಕಲ್ ಒಬ್ರೇ ನೋಡ್ಕೋತಿದ್ದಾರೆ ಇನ್ನೊಂದ್ ಕಡೆ ರೇಷ್ಮಾ ಆಂಟಿ ಕರಣ್ ಬಾವನ್ ಬಗ್ಗೆ ಎಲ್ಲ ಗೊತ್ತಿದ್ರು ಅದ ಹೇಳೋದಕ್ಕೆ ಒದ್ದಾಡ್ತಿದ್ದಾರೆ ನೀನ್ ಹೇಳ್ತಾರ ನಿಜನೇ ಬರ್ತೆ ಭೀಮಾ ಏನಾಯ್ತು ಏನಿಲ್ಲ ಬರ್ತೆ ನೀನ್ ಹೇಳು ಇನ್ನೇನ್ ವಿಷಯ ನಿಂಗೆ ಬೇರೆ ಯಾವ್ದಾದ್ರು ಕಾಲ್ ಬರ್ತಿದ್ಯಾ ನಿಂಗೆ ಬೇರೆ ಯಾವ್ದಾದ್ರು ಕಾಲ್ ಬರ್ತಿದ್ಯಾ ಹ್ಮ್ ಬರ್ತಿದ ಯಾರು ಬರ್ತೆ ಯಾರಾದ್ರೇನು ನೀನ್ ಮಾತಾಡು ಫಸ್ಟ್ ನಿನ್ಗೆ ಯಾರು ಫೋನ್ ಮಾಡ್ತಿದ್ದಾರೆ ಅದನ್ನ ಹೇಳು ಏನಿವನು ಇಷ್ಟೊತ್ತು ಯಾರ ಜೊತೆ ಮಾತಾಡ್ತಿದ್ದಾನೆ ನೀನೊಬ್ಳು ನನ್ಗ್ಯಾರು ಕಾಲ್ ಮಾಡ್ತಾರೆ ಕರಣ್ ಕಾಲ್ ಮಾಡ್ತಾ ಇದ್ದಾನೆ ಕರಣ್ ಭಾವನ ಕಾಲ್ ಪಿಕ್ ಮಾಡಿ ಮಾತಾಡು ಬರ್ತಿ ಅವನ್ ಮಾಡಿರೋ ಕೆಲ್ಸಕ್ಕೆ ಅವನ ಮೇಲೆ ನನಗೆ ತುಂಬಾ ಕೋಪ ಇದೆ ನಾನು ಮಾತಾಡಲ್ಲ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರು ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇರಿಟೇಷನ್ ಮಾಡ್ತಾನೆ ಇರ್ತಾನೆ ಅಂತ ನಿಂಗೂ ಗೊತ್ತಿದೆ ಅಲ್ವಾ ಅದಕ್ಕೆ ಫೋನ್ ರಿಸೀವ್ ಮಾಡಿ ಮಾತಾಡು ಭಾರತಿ ಅವನ್ ಮಾಡಿರೋ ಕೆಲ್ಸದಿಂದ ಮನೆಯವ್ರಿಗೆಲ್ಲ ನೋವಾಗಿದೆ ಅದಕ್ಕೆ ನಾನು ತುಂಬ ಅಪ್ಸೆಟ್ ಆಗಿದ್ದೇನೆ ನೀನು ಮತ್ತೆ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಿ ನನಗೆ ಬೇಜಾರು ಮಾಡ್ಬೇಡ ಸುಮ್ಮನೆ ನನ್ನ ಕೋಪ ಜಾಸ್ತಿ ಮಾಡ್ತೇವೆ ಭಾರತಿ ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ಯಾ ಫೋನ್ ಮಾಡ್ತಿರೋದು ಬಾವ ರಿಸೀವ್ ಮಾಡಿ ಮಾತಾಡು ರಿಸೀವ್ ಮಾಡೋ ಹಾಗಿದ್ರೆ ಪಿಕ್ ಮಾಡಿ ಮಾತಾಡ್ತಿದ್ದೆ ತಾನೆ ನೀನಿನ್ ಕೆಲಸ ನೋಡ್ಕೊ ನೋಡಿದ್ಯಾ ಲವ್ ಮಾಡ್ತಿರ್ಬೇಕಾದ್ರೆ ನಾನು ಏನೇ ಹೇಳಿದ್ರು ಸರಿ ಅಂತ ಮಾತಾಡ್ತಿದ್ದೆ ಓ ಹಾಗಾದ್ರೆ ಈಗಲೂ ಕೋಲೆ ಬಸವಂತರ ನೀನ್ ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸ್ಕೊಂಡು ರಿಸೀವ್ ಮಾಡಿ ಮಾತಾಡ್ಬಿಡ್ಬೇಕಾ ಇಲ್ಲ ನಾನೇನ್ ಹಾಗ ಹೇಳಿಲ್ಲ ಮದ್ವೆ ಆದ್ಮೇಲೆ ಹುಡುಗರು ಬದಲಾಗ್ತಾರೆ ಅಂತ ಹೇಳ್ತಾರೆ ಅದ್ ನಿಜಾನೆ ಬಂಗಾರ ನಾನ್ ಹಾಗ ಹೇಳಿಲ್ಲ ಕಣೆ ಇಲ್ಲ ನೀನ್ ಹಾಗೆ ಮಾತಾಡ್ತಿರೋದು ಕಾಲ್ ರಿಸೀವ್ ಮಾಡು ಭೀಮಾ ಅಯ್ಯೋ ನನ್ ಮುದ್ದು ನನ್ ಚಿನ್ನ ನನ್ ಬಂಗಾರ ಅಲ್ಲ ನನ್ ಮಾತ್ ಕೇಳೆ ನೀನೇನ್ ನನ್ನ ಸಮಾಧಾನ ಮಾಡೋದ್ ಬೇಕಾಗಿಲ್ಲ ನೀನ್ ಬಾವನ್ ಫೋನ್ ರಿಸೀವ್ ಮಾಡು ಇಲ್ಲ ಬಿಡು ನನಗೇನು ಬಾಯ್ ಬರ್ತಿ ಬಾ ಬರ್ತಿ ಬರ್ತಿ ಬಾ ಅಯ್ಯೋ ಇವನ್ ಫೋನ್ ರಿಸೀವ್ ಮಾಡಿದ್ರು ತೊಂದ್ರೆ ಮಾಡ್ಲಿಲ್ಲ ಅಂದ್ರು ತೊಂದ್ರೆ ದೇವ್ರೆ ಅದ ಎಂತ ಫ್ರೆಂಡ್ ಕೊಟ್ಬಿಟ್ಟಿಯಪ್ಪ ಏನಿವನು ಇಷ್ಟೊತ್ತು ಮಾತಾಡ್ತಿದ್ದಾನೆ ಇರಿಟೇಷನ್ ಕಾಲ್ ರಿಸೀವ್ ಮಾಡು ಭೀಮಾ ಪಿಕಪ್ ನನ್ ಫೋನ್ ರಿಸೀವ್ ಮಾಡಲ್ಲ ಕಣ ಪಿಕ್ ಮಾಡು ಏನ್ ಪ್ರಾಬ್ಲಮ್ ಏನ್ ಇಷ್ಟೊತ್ತು ಕಾಲ್ ಬಿಸಿ ಬರ್ತಿದ್ದು ಕಾಲ್ ರಿಸೀವ್ ಮಾಡಿಲ್ಲ ಇವಾಗ ರಿಂಗ್ ಹೋಗ್ತಿದೆ ಆದ್ರೂ ಕಾಲ್ ರಿಸೀವ್ ಮಾಡ್ತಿಲ್ಲ ಇಡಿಯಟ್ ಅಲ್ಲ ಇಂಥ ಟೈಮಲ್ಲಿ ಇವನು ನನಗೆ ಹೆಲ್ಪ್ ಮಾಡಬೇಕು ಅಲ್ಲಿ ಮೊಮ್ಗೆ ಆಲ್ರೆಡಿ ವಿಚಾರ ಗೊತ್ತು ಇವಾಗ ಅಪ್ಪಂಗೆ ಬೇರೆ ವಿಚಾರ ಗೊತ್ತಾಗ್ಬಿಟ್ಟಿದೆ ಅಟ್ಲೀಸ್ಟ್ ಅಲ್ಲಿ ಏನು ನಡೀತಿದೆ ಅಂತನಾದರೂ ನನಗೆ ತಿಳಿಸ್ಬೇಕು ತಾನೇ ಇಡಿಯಟ್ ರಿಸೀವ್ ಮಾಡು ಈ ಜನ್ಮದಲ್ಲಿ ನೀನು ಬದಲಾಗಲ್ಲ ಅಲ್ಲ ನಾನೇನ್ ಮಾಡಿದೆ ಇವಾಗ ನಾನೇನ್ ಮಾಡಿದೆ ಅಂತ ಬೇರೆ ಕೇಳ್ತಿದ್ಯಾ ಅಷ್ಟು ದೊಡ್ಡ ಅಮೌಂಟ್ ನನ್ನ ಮಗಳು ಶ್ಯೂರಿಟಿ ಹಾಕಿ ಕೊಟ್ಟಿದ್ದಾಳೆ ಇನ್ನೇನಾಗಬೇಕು ಎಕ್ಸ್ಕ್ಯೂಸ್ ಮಿ ನನ್ನ ಹೆಂಡತಿನೇ ಬಂದು ನನಗೆ ಹೇಳಿತ್ತು ನೀನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡು ನಾನು ನಿನಗೆ ದುಡ್ಡು ಕೊಡಿಸ್ತೀನಿ ಅಂತ
ನಾನ್ ಹೋಗಿ ನನಗ್ ದುಡ್ಡು ಕೊಡುವಂತ ನಾನ್ ಕೇಳಲಿಲ್ಲ. ಕೇಳಲ್ಲ ಬಿಡು. ಬೇರೆಯವ್ರ ವಸ್ತುನ ಹೇಗ್ ಕೇಳ್ದೆ ಕಿತ್ಕೋಬೇಕು ಅಂತ ನಿನಗ್ ಚೆನ್ನಾಗ್ ಗೊತ್ತು. ಕೇಳಿ ತಗೊಳ್ಳೋ ಅಷ್ಟು ಒಳ್ಳೆಯವನಲ್ಲ ನೀನು. ನೋಡಿ, ನಾ ಆಲ್ರೆಡಿ ತುಂಬಾ ಟೆನ್ಷನ್ ಅಂಡ್ ಸಮಸ್ಯೆಯಲ್ಲಿದ್ದೀನಿ, ಸೊ ಪ್ಲೀಸ್. ಹೌದೌದು, ನಾವೆಲ್ಲ ತುಂಬಾ ಆರಾಮಲ್ಲಿದ್ದೀವಿ. ನನ್ನ ಮಗಳು ಬೆಳಗ್ಗೆ ಆದ್ರೆ ಯಾವ ಹೊಸ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾಳೋ, ಅದರಿಂದ ಹೇಗ್ ಹೊರಗೆ ಬರ್ತಾಳೋ ಅನ್ನೋ ಭಯದಲ್ಲೇ ದಿನ ಕಳೀತಾ ಇದ್ದೀನಿ. ನಿನಗ್ ಮಾತ್ರ ಅದ್ರ ಪರಿವೇ ಇಲ್ಲ. ನೀ ನಾಡಿದ್ದೆ ಆಟೋ ಆಗೋಗಿ. ಪ್ಲೀಸ್, ನನ್ನ ಪರಿಸ್ಥಿತಿ ತಿಳ್ಕೊಳ್ದೆ ನನಗ್ ಡಿಸ್ಟರ್ಬ್ ಮಾಡ್ದಕ್ ಬರಬೇಡಿ. ಓ, ನಾನು ಡಿಸ್ಟರ್ಬ್ ಮಾಡ್ತಿದ್ದೀನಿ? ಅಷ್ಟು ದೊಡ್ಡ ಅಮೌಂಟ್ ತಗೊಂಡು ಎಲ್ಲಿ ಓಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ನಾನು ಬಂದು ಕೇಳಿದಾಗ ಏನೋ ಒಂದು ಡ್ರಾಮಾ ಮಾಡ್ತೀಯ. ಏನೋ ನಾನು? ಅದು ನಿಮ್ಮ ದುಡ್ಡನ್ನ. ಹಲೋ, ನನಗ್ ನಿಮ್ಮ ಮುಖ್ಯ ಆಗಿದ್ದಾಳೆ ಹೊರತು ಅವಳ ದುಡ್ಡಲ್ಲ. ಹಾಗಿದ್ರೆ ಅವಳ ಹತ್ರ ದುಡ್ಡು ತಗೋಬಾರ್ದಾಗಿತ್ತು. ನಾನು ಹೆಂಡ್ತಿ, ನಾನ್ ಖುಷಿಯಾಗಿರ್ಬೇಕು, ನಾನ್ ಜೀವನದಲ್ಲಿ ಬೆಳಿಬೇಕು, ನಾವಿಬ್ರು ಸೊಸೈಟಿಲಿ ಒಂದು ಸ್ಟೇಟಸ್ ಮೇಂಟೈನ್ ಮಾಡಬೇಕು, ನಾವಿಬ್ರು ಖುಷಿ ಖುಷಿಯಾಗಿರ್ಬೇಕು ಅಂತ ಆಸೆ ಪಡ್ತಿದ್ರೆ ಅದನ್ನ ತಡೆಯೋದಕ್ಕೆ ನೀವ್ ಯಾರು? ನಾನು ಅವಳಮ್ಮ. ಓಕೆ, ಅವಳಮ್ಮ ಆಗಿದ್ರೆ ಹೋಗಿ ಅವಳಿಗೆ ಹೇಳಿ, ನನಗೆ ಯಾಕ್ರಿ ಹೇಳ್ತಿದ್ದೀರಾ ನೀವು? ನಾನು ಅವಳಮ್ಮ. ಓಕೆ, ಅವಳಮ್ಮ ಆಗಿದ್ರೆ ಹೋಗಿ ಅವಳಿಗೆ ಹೇಳಿ, ನನಗೆ ಯಾಕ್ರಿ ಹೇಳ್ತಿದ್ದೀರಾ ನೀವು? ಒಂದು ಲೆವೆಲ್ ವರ್ಗೂ ನಾನು ಸುಮ್ಮನೆ ಇರ್ತೀನಿ, ತಾಳ್ಮೆಯಿಂದ ಇರ್ತೀನಿ. ನಿಮ್ ತಾಳ್ಮೆ ಕಟ್ಕೊಂಡು ನನ್ಗೇನಾಗ್ಬೇಕಾಗಿದೆ? ನನಗೆ ತುಂಬಾ ಕೆಲಸ ಇದೆ. ಕರಣ್ ನೋಡು, ಇಷ್ಟು ದೊಡ್ಡ ಅಮೌಂಟ್ ನನ್ನ ಮಗಳಿಗೆ ಮೋಸ ಮಾಡಿಕೊಂಡು ಪಡ್ಕೊಂಡಿದ್ಯಾ? ಈಗಲೂ ಹೇಳ್ತಾ ಇದ್ದೀನಿ, ಆ ದುಡ್ಡು ತಗೊಂಡು ಎಲ್ಲಾದರೂ ಓಡ್ ಹೋಗು. ನನ್ನ ಮಗಳನ್ನ ನಾನು ನೋಡ್ಕೋತೀನಿ. ಸೋ ಸಾರಿ, ನನಗೆ ದುಡ್ಡಿನ ಆಸೆ ಇಲ್ವೇ ಇಲ್ಲ. ನಾನು ಆವತ್ತು ನಿಮಗೆ ಏನು ಹೇಳಿದ್ನೋ ಇವತ್ತು ನಿಮಗೆ ಅದನ್ನೇ ಹೇಳ್ತೀನಿ. ನೀವು ಅದನ್ನ ಒಪ್ಪಲೇಬೇಕು, ಯಾಕಂದ್ರೆ ಅದೇ ಸತ್ಯ. ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೆ, ಮಾಡ್ತಿದ್ದೀನಿ, ಮಾಡ್ತಾನೆ ಇರ್ತೀನಿ. ನನ್ನ ಲೈಫಲ್ಲಿ ಇರೋದು ಒಬ್ಳೆ ಹೆಂಡತಿ, ಅದು ನಿಮ್ಮ ಮಾತ್ರ. ಹಾಗೆ ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ರೆ ನೀವು ಆ ದುಡ್ಡು ತಗೊಂಡು ಓಡೋಗ್ಬಿಡಿ. ನಾನು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ನಾವಿಬ್ರು ಖುಷಿ ಖುಷಿಯಾಗಿರ್ತೀವಿ. ಯಾಕೆ ಹೇಳಿ? ಯಾಕಂದ್ರೆ ನಮ್ಮಿಬ್ರು ಮಧ್ಯೆ ಜಗಳ ತಂದು ಹಾಕೋದು ನೀವೇ ಅಲ್ವಾ? ಸೊ ನೀವೇ ಇಲ್ಲ ಅಂದಮೇಲೆ ನಾವಿಬ್ರು ನೆಮ್ಮದಿಯಾಗಿದ್ಬಿಡ್ತೀವಿ. ಆ್ಯಂಡ್ ನಿಮಗೆ ಇನ್ನೊಂದಷ್ಟು ದುಡ್ಡು ಬೇಕಿದ್ರೆ ನನಗೆ ಹೇಳಿ, ನಾನು ನಿಮಗೆ ಹೇಳಿ ದುಡ್ಡು ಕೊಡಿಸ್ತೀನಿ. ಆ ದುಡ್ಡನ್ನು ತಗೊಂಡು ಬೇಕಿದ್ರೆ ಓಡೋಗ್ಬಿಡಿ. ಓ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ನಿಮ್ಗೆ ಇರೋ ಆಸ್ತಿ ಲೆವೆಲ್ ಬೇರೆ ಅಲ್ವಾ? ನಿಮ್ಗೆ ದುಡ್ಡಿನ ಅವಶ್ಯಕತೆನೇ ಇಲ್ಲ. ಒಂದ್ ಕೆಲಸ ಮಾಡಿ, ನೀವೇ ನಮ್ಮಿಬ್ಬರನ್ನ ಮನೆಯಿಂದ ಹೊರಗಾಕಿ. ಅಟ್ಲೀಸ್ಟ್ ಮನೆಯಿಂದ ಹೊರಗೆ ಎಲ್ಲಾದ್ರೂ ನೆಮ್ಮದಿಯಾಗಿ ಆರಾಮಾಗಿ ಇದ್ಬಿಡ್ತೀವಿ, ನಿಮ್ ಟಾರ್ಚರ್ ಇಲ್ದೆ. ರೇಷ್ಮಾ, ನಮ್ಮ ಮ್ಯಾನೇಜರ್ಗೆ ಒಂದು ಫೋನ್ ಮಾಡು, ಲೆಕ್ಕ ಟ್ಯಾಲಿ ಆಗ್ತಾ ಇಲ್ಲ. ನಮ್ಮ ಲೆಕ್ಕಾಚಾರನೇ ಸರಿ ಮಾಡೋಕ್ಕಾಗದೇ ಇರೋಷ್ಟು ತಪ್ಪಾಗಿ ಹೋಗಿದೆ. ರೇಷ್ಮಾ, ನಾನೇನು ಕೇಳ್ತಾ ಇದ್ದೀನಿ, ನೀನೇನು ಹೇಳ್ತಿದ್ಯಾ? ಲೆಕ್ಕಾಚಾರ ತಪ್ಪಾಗೋವಂಥದ್ದು ಏನಾಗಿದೆ ಇವಾಗ? ಸಾರಿ, ನಾನೇ ಏನೋ ಯೋಚನೆ ಮಾಡ್ತಿದ್ದೆ. ಹೋಗ್ಲಿ ಬಿಡಿ, ನಿಮ್ಗೇನು ಅಡುಗೆ ಮಾಡಲಿ ಹೇಳಿ. ನಂದಿರಲಿ, ಸುಂದ್ರಿನೂ ಭೀಮಾ ಬಂದಿದ್ದಾರೆ, ಅವ್ರಿಗೇನಿಷ್ಟನೋ ಅದನ್ನೇ ಮಾಡು. ರೇಷ್ಮಾ ಅವರೇ, ನಮಸ್ತೆ. ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಹಾಂ, ನಮಸ್ಕಾರ ಮುಕುಂದ್ ಅವರೇ. ನಮಸ್ಕಾರ. ಬಲರಾಮ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಮಾತಾಡ್ತೀರಿ, ನಾನು ಕಾಫಿ ತರ್ತೀನಿ. ಮತ್ತೆ ಆರೋಗ್ಯ ಹೇಗಿದೆ ಈಗ?